ಟೀಚರ್ ಪಾಠ ಮಾಡ್ತಾನೆ. ಏನ್ ಪಾಠ ಮಾಡ್ತಾನೆ? ರಾವು ಕೇತು, ಕೇತು ರಾವು, ಶನಿ ರಾವಿಗೆ ಹೋದ, ಕೇತು ಹೀಗೆ ಬಂದಂತ ಗ್ರಹಣ ಪಾಠ ಮಾಡ್ತಾನೆ. ಮಾಡಿದ ಕೂಡಲೇ ಈ ಸಂಪ್ರದಾಯವಾದಿಗಳಂತಾನೆ, ಗ್ರಹಣದ ದಿವಸ ಮನೆಯಲ್ಲಿರೋ ನೀರನ್ನೆಲ್ಲ ಹೊರಗಡೆ ಚೆಲ್ಲಿಸಿಬಿಡ್ತಾರೆ. ಗ್ರಹಣದ ನೀರು ಮನೆಯಲ್ಲಿರೋದನ್ನೆಲ್ಲ ಚೆಲ್ಲಿಸಿಬಿಟ್ಟು ಪುನಃ ನೀರು ಬಿಟ್ಟಿದ್ನ ತುಂಬಿಸ್ಕೋತಾರೆ. ಹಾಗಾದ್ರೆ ಕಾವೇರಿ ನದಿ ಮೇಲೆ ಗ್ರಹಣದ ಛಾಯೆ ಬಿದ್ದಿಲ್ಲೇನೋ? ಆ ಹೇಳ್ರಮ್ಮ, ದರ್ಬೆ ಒಳಗೆ ತೋರಿಸ್ಬಿಡ್ತಾನಂತೆ ಮುಕ್ತಿ. ಅದು ತುಪ್ಪಕ್ಕೆ ದರ್ಬೆ ಹಾಕ್ಬಿಡ್ಬೋದು, ಉಪ್ಪಿನಕಾಯಿಗೆ ಹಾಕ್ಬಿಡೋದು, ನೀರು ಚೆಲ್ಬಿಡು. ತುಪ್ಪ ಚೆಲ್ಲು, ಉಪ್ಪಿನಕಾಯಿ ಚೆಲ್ಲು, ಖಾರದ ಪುಡಿ ಚೆಲ್ಲು. ಆ ತಮ್ಮ ಪಾಪ, ನಿಮ್ಮ ಮನೆ ಒಳಗಡೆ ಏನು ತುಪ್ಪ ಇಲ್ಲ, ಉಪ್ಪಿನಕಾಯಿ ಇಲ್ಲ, ಏನಿಲ್ಲ, ನೀರು ತುಂಬಿಸ್ಕೊಂಡಿದ್ರೆ ಚೆಲ್ಲಿಸಿಬಿಡೋದು ಎದುರಿಸಿಬಿಟ್ಟು. ಇದು ಈ ಜಗತ್ತಿನಲ್ಲಿ ಎಷ್ಟು ಮೋಸ ಅದ ಅಂತ ಹೇಳ್ತೀನಿ ನಾನು. ಅದಕ್ಕೆ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, ದೇವರು ನಿಮಗೆ ಒಳ್ಳೆಯ ಕಣ್ಣು ಕೊಟ್ಟಿದ್ದಾನೆ, ಪುಸ್ತಕಗಳನ್ನು ಓದಿ. ಒಳ್ಳೆಯ ನಾಲಿಗೆ ಕೊಟ್ಟಿದ್ದಾನೆ, ವಿಚಾರಗಳನ್ನು ಮಂಡನೆ ಮಾಡುವ ಶಕ್ತಿಯನ್ನು ಇಟ್ಟುಕೊಳ್ಳಿ. ಒಳ್ಳೆಯ ಕಿವಿಗಳನ್ನು ಕೊಟ್ಟಿದ್ದಾನೆ, ಒಳ್ಳೆಯ ವಿಚಾರಗಳನ್ನು ಕೇಳುವ ಶಕ್ತಿಯನ್ನು ಕೊಡ್ರಿ. ಎಲ್ಲರ ಜೊತೆಯಿಂದ ಪ್ರೀತಿಯಿಂದ ಇರಿ. ಆದರೆ ನಿಮಗೆ ಈ ಸೃಷ್ಟಿಗೆ ವಿರೋಧವಾಗಿರ್ತಕ್ಕಂಥದ್ದು, ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥದ್ದು, ಜಾತಿಗೆ ವಿರೋಧವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಒಪ್ಪಲಾರದ ಮೂಢನಂಬಿಕೆಗಳ ವಿಚಾರಧಾರೆಗಳು ಬಂದಾಗ ಅದು ನಿಮ್ಮನ್ನು ಒಪ್ಪಿಕೊಳ್ಳದೇ ಇದ್ದರೂ ಸಹ ನೀವು ಒಪ್ಪಿಕೊಳ್ಳುವ ರೀತಿಯಲ್ಲಿ ಬದುಕಬೇಡ್ರಿ. ಅದನ್ನು ಪ್ರತಿಭಟಿಸುವಂತ ಮನೋಭಾವನೆಯನ್ನು ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಲಕ್ಷಣ ಅನ್ನತಕ್ಕಂಥದ್ದನ್ನು ನೀವು ಯಾರು ಮರಿಬೇಕಾಗಿಲ್ಲ. ಮನುಷ್ಯನ ಬದುಕು ಪ್ರತಿಭಟಿಸಲೇಬೇಕು. ನನ್ನ ಭಾಷಣ ಬಹಳ ಜನ ಹುಡುಗರಿಗೆ ಇಡ್ಸಿರಲ್ಲ ಅಂತ ನನಗೆ ಗೊತ್ತಿದೆ, ಮ್ಯಾಕ್ಸಿಮಮ್ ನನಗೆ ಗೊತ್ತಿದೆ. ಯಾಕಂತಂದ್ರೆ ನಿಮ್ಗಳ ಮನಸ್ಸು ನನಗೆ ಬಹಳ ಸೂಕ್ಷ್ಮತೆ. ಯಾಕಂತಂದ್ರೆ ನಿಮಗೆ ಭಯ ಇರ್ತದೆ, ನಾನು ದೊಡ್ಡವನಾಗಬೇಕು, ನಾ ಕಾರ್ ಇಟ್ಕೊಳ್ಬೇಕು, ನನಗೆ ಚಲೋ ಎಂಡ್ರ್ ಬರಬೇಕು, ನನ್ನ ಮನೆಯೊಳಗೆ ಏನು ಕೆಟ್ಟದಾಗಬಾರದು. ಅವ್ರು ಏನ್ ತಮ್ಮ, ಕಾರ್ ಮುಖ್ಯನೋ ಕಾಲು ಮುಖ್ಯನೋ? ಕಾಲಿದ್ರೆ ಕಾರು, ಕಾಲಿಲ್ಲ ಅಂದ್ರೆ ಕಾರ್ ತಗೊಂಡು ಏನು ಮಾಡ್ತೀಯ, ಏನು ಮಾಡ್ತೀಯ? ಟಿವಿ ಮುಖ್ಯನೋ ಕಣ್ಣು ಮುಖ್ಯನೋ? ಆ ಟಿವಿ ತಗೊಂಡು ಏನು ಮಾಡೋದು ಕಣ್ಣೇ ಇಲ್ಲದೆ ಇದ್ರೆ? ಕೈ ಚಲೋನೋ ಮೊಬೈಲ್ ಚಲೋನೋ? ಹಾ, ಕೈ ನೆಟ್ಟಿಗಿದ್ರೆ ಕಳ್ಸಕ್ ಬರ್ತದ ಐ ಲವ್ ಯು ಅಂತ? ಆ ಕಡೆ ಕೈ ಚೆನ್ನಾಗಿತ್ತಂದ್ರೆ ಐ ಲವ್ ಯು ಟೂ ಅಂತ ಬರ್ತದ, ಅದು ನಡೆಯಲ್ಲ. ಅದು ಎಷ್ಟು ಚೆನ್ನಾಗಿರ್ತದೆ ಜಗತ್ತು, ಅದು ಕೈ ಬಾಳ ಬದ್ರೆ ಇರ್ಬೇಕು ತಮ್ಮ. ಜೀವನವನ್ನ ಚೆನ್ನಾಗಿ ಎಂಜಾಯ್ ಮಾಡ್ರಿ. ಏನು ಮಾಡ್ರಿ, ದಯಮಾಡಿ ಹೇಳ್ತೇನೆ. ಬದುಕೋದು ಹೇಗೆ ಅಂತಂದ್ರೆ ನಿಮ್ಗೆ ಹೇಳಿಕೊಡ್ತೇನೆ. ದಯಮಾಡಿ ಎದ್ರಬೇಡ್ರಿ ದೇವರು ಧರ್ಮ. ನೋಡ್ರಿ, ನೀವು ಸೇದಬೇಡ್ರಿ, ಕುಡಿಬೇಡ್ರಿ, ಇಸ್ಪೆಟ್ ಆಡಬೇಡ್ರಿ, ವ್ಯಸನಗಳಿಂದ ವಿಮುಕ್ತರಾಗ್ರಿ. ಇದು ಮುಖ್ಯವಾಗಿ ನೀವು ಬಿಡಬೇಕಾಗಿರ್ತಕ್ಕಂಥದ್ದು. ನೀವು ಮುಖ್ಯವಾಗಿ ವ್ಯಸನದಿಂದ ದೂರ ಆಗ್ರಿ. ಬೆಳಿಗ್ಗೆ ಎದ್ದೇಳ್ರಿ, ಜಳಕ ಮಾಡ್ರಿ. ಸುಮ್ಮನೆ ನಿಮಗೆ ನಂಬಿಕೆ ಇದ್ರೆ ದೇವರ ಮೇಲೆ ನಂಬಿಕೆ ಇಡ್ರಿ, ಇಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ದೇವರು ಅಂತ ನಮಸ್ಕಾರ ಮಾಡ್ರಿ. ಶಾಲೆಗೆ ಬನ್ರಿ, ಮಾಸ್ಟರ್ ಹೇಳಿದ ಪಾಠನೆಲ್ಲ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಕಲ್ತ ಮೇಲೆ ದುಡಿರಿ, ದುಡಿದ ಮೇಲೆ ರೊಕ್ಕ ಬಂದ್ಮೇಲೆ ಮೊಬೈಲ್ ತಗೊಳ್ರಿ, ಕಾರ್ ತಗೊಳ್ರಿ, ವಯಸ್ಸಾದ ಕೂಡಲೇ ಚಲೋ ಒಂದು ಹೆಂಡತಿನ ಮದುವೆ ಮಾಡ್ಕೊಳ್ರಿ, ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳ ಹಿಡಿತ್ರಿ, ಮಕ್ಕಳ ಆದ್ಮೇಲೆ ಏನಾಗ್ತಾರೆ ಅವ್ರಿಗೊಂದು ಶಿಕ್ಷಣ ಕೊಡ್ರಿ, ಶಿಕ್ಷಣ ಕೊಟ್ಟು ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತು ಅಂದ್ರೆ ಸಿಂಗಾಪುರ್ ಅದು ಇದು ತಿರುಗಾಡ್ರಿ, ಅದು ಇಲ್ಲ ಅಂತಂದ್ರೆ ಚಲೋ ಚಲೋ ಹೋಟ್ಲಲ್ಲಿ ಊಟ ಮಾಡ್ರಿ. ರಾತ್ರಿ ಬಂದು ಕುಳ್ತ್ಕೊಂಡು ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ತಂದೆ ತಾಯಿಯನ್ನು ಹೊರಗಡೆ ಹಾಕಲಾರದಂತೆ ಅವ್ರಿಗೆ ಇಷ್ಟ ಅನ್ನ ನೀರನ್ನು ಕೊಟ್ಟು ಅವ್ರು ನಮ್ಮನ್ನು ಬದುಕಿಸಿದ್ದಾರೆ ಅನ್ನತಕ್ಕಂಥ ನೈತಿಕತೆಯ ಬದುಕನ್ನು ಇಟ್ಕೊಡ್ರಿ. ರಾತ್ರಿ ಒಂದು ಉದಯ ಮ್ಯೂಸಿನಲ್ಲಿ ಪಿಕ್ಚರ್ ನೋಡಿ ಆರಾಮಾಗಿ ಮಲ್ಕೊಡ್ರಿ. ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರೆ ಹೋಗ್ರಿ, ಆ ಕಡೆ ಮುಗಿದೋಯ್ತು, ಏನದ ಈ ಜಗತ್ನಾಗ? ಎದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ನನಗೆ ಅರ್ಥನೇ ಆಗೋಲ್ದು. ಈ ಸ್ವಾಮಿ ಹತ್ರ ಹೋದ್ರೆ ನನ್ನ ಉದ್ಧಾರ ಆಗ್ತದ, ಆ ಸ್ವಾಮಿ ಹತ್ರ ಹೋದ್ರೆ ಉದ್ಧಾರ ಆಗ್ತದ, ಈ ಹೆಣ್ಣು ಮಕ್ಕಳು ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳ ಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿ ಮಹಾತ್ಮನ ಪೂಜೆ, ಭಾನುವಾರ ರಜಾ, ಅದಕ್ಕಾಗಿ ಎಲ್ಲ ದೇವ್ರಿಗೂ ರಜಾ, ರಜಾ.